ವೆಲ್ಕಮ್ ಬ್ಯಾಕ್. ನಾಲಿಗೆ ಹರಿಬಿಟ್ಟ ಅನಂತಕುಮಾರ್ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಸಿಎಂ ವಿರುದ್ಧ ಏಕವಚನ ಬಳಸಿದ್ದಕ್ಕೆ ಡಿಕೆ ಶಿವಕುಮಾರ್, ರಾಜಣ್ಣ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನಂತಕುಮಾರ್ ಅವರ ಏಕವಚನದ ಹೇಳಿಕೆ ಏನಿದೆ ಅದರ ವಿರುದ್ಧ ಈಗ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ನ ನಾಯಕರು. ಸಿಎಂ ವಿರುದ್ಧ ಏಕವಚನ ಬಳಸಿದ್ರು ಅನ್ನುವಂತ ಕಾರಣಕ್ಕೆ ಡಿಕೆ ಶಿವಕುಮಾರ್, ರಾಜಣ್ಣ ಮುಗಿಬಿದ್ದಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಹೆಚ್ಚು ಕಮ್ಮಿ ಆಗಿದೆ. ಅವರು ರೆಸ್ಟ್ನಲ್ಲಿ ಇದ್ರು, ಈಗ ಏನೇನೋ ಮಾತನಾಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಹೊರಗೆ ಬಂದಿರಲಿಲ್ಲ, ಆದರೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಹೊರಗೆ ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಅನಂತಕುಮಾರ್ ನಾಲ್ಗಿಯನ್ನು ಶುದ್ಧೀಕರಣ ಮಾಡ್ಕೋಬೇಕು, ಜನರ ಭಾವನೆಗಳನ್ನು ಕೆರಳಿಸಿ ಚುನಾವಣೆ ಗೆಲ್ಲೋದು ಅವರಿಗೆ ರೂಢಿ ಆಗಿಬಿಟ್ಟಿದೆ. ಅದೇ ರೀತಿ ಗೆದ್ಕೊಂಡು ಬಂದಿದ್ದಾರೆ, ಈಗ ಚುನಾವಣೆ ಬರ್ತಿದೆ, ಹಾಗಾಗಿ ಈ ರೀತಿ ಮಾತನಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವರ ನಾಲ್ಗಿಯನ್ನು ಶುದ್ಧೀಕರಣ ಮಾಡಿಕೊಂಡು ಮಾತನಾಡಿದರೆ ಒಳ್ಳೆಯದು. ರಾಜ್ಯದ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡೋದು ಓಕೆ, ಆದರೆ ಏಕವಚನದಲ್ಲಿ ಮಾತನಾಡೋದು ಯಾಕೆ? ರಾಜ್ಯದ ಮುಖ್ಯಮಂತ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಅದರದ್ದೇ ಆದ ಗೌರವ ಇರುತ್ತೆ. ಮಾತನಾಡುವಂಥ ಸಂದರ್ಭದಲ್ಲಿ ನಾಲ್ಗಿಯನ್ನು ಬಿಗಿ ಹಿಡಿದು ಮಾತನಾಡಬೇಕಾಗುತ್ತೆ. ಹೀಗಾಗಿ ಒಬ್ಬೊಬ್ಬರಾಗೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ, ರಾಜಣ್ಣ ಅವರು ಕೂಡ ಮಾತನಾಡಿದ್ದಾರೆ, ಹೀಗೆ ಅನೇಕರು. ನಿನ್ನೆ ನಾಗೇಂದ್ರ ಅವರು ಕೂಡ ಮಾತನಾಡಿದರು, ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ಈಗ ಕಿಡಿಕಾರ್ತಾ ಇದ್ದಾರೆ. ಏಕವಚನದಲ್ಲಿ ಮಾತನಾಡಿದ್ದು ಏನಕ್ಕಪ್ಪ ಅಂತಂದರೆ, ಈ ಬಾಬ್ರಿ ಮಸೀದಿ ಏನಿದೆ ಅದನ್ನು ಕೆಡವಿದ ಹಾಗೆ ಈ ಭಟ್ಕಳದ ಮಸೀದಿಯನ್ನು ಕೂಡ ಕೆಡುವುತ್ತೀನಿ, ನೋಡ್ಕೊ ನೀನು ಬಾ ಬಂದು ಹಾಗಾದರೆ ಅಂತ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಸವಾಲ್ ಹಾಕಿದರು ಅನಂತಕುಮಾರ್ ಹೆಗಡೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಈಗ ಚಾಟಿ ಬೀಸಿದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿದ್ದರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿದ್ದರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ ಪಾಪ ಏನೋ ಅನಂತಕುಮಾರ್ ಹೆಗಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ, ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದು ಅಯೋಧ್ಯೆ ರಾಮ ಜನ್ಮಭೂಮಿಗೆ 22ನೇ ತಾರೀಕು ಹೋಗ್ತಾರಲ್ಲ, ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕು ಅಲ್ಲಿಗೆ. ಈಗ ನೋಡಿ, ಅನಂತಕುಮಾರ್ ಹೆಗಡೆ ಈಸ್ ನೋನ್ ಫಾರ್ ದ್ಯಾಟ್ ಫ್ರಮ್ ದಿ ಬಿಗಿನಿಂಗ್. ಈ ಥರ ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನು ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ, 2-3 ತಿಂಗಳು ಇರೋದರಿಂದ ಈಗ ಮಾತಾಡ್ತಾರೆ. ಮತ್ತು ಚುನಾವಣೆ ಮುಗಿದ್ಮೇಲೆ ಮತ್ತೆ 4.5 ವರ್ಷ ಒಬ್ಬರ ಕೈಗೂ ಸಿಗೋದಿಲ್ಲ, ಒಬ್ಬರ ಮುಖನೂ ತೋರಿಸಲ್ಲ, ಏನೂ ಮಾತು ಆಡಲ್ಲ. ಅದು ಅವ್ರ ಜಾಯಮಾನ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅನಂತಕುಮಾರ್